ಬಲಗೈ ಜನಾಂಗಕ್ಕೆ ದ್ರೋಹ ಆಗಿದೆ, ಮೋಸ ಆಗಿದೆ, ವಂಚನೆ ಮಾಡಿದ್ದಾರ. ಕಾಂಗ್ರೆಸ್ ಪಕ್ಷದ ಶಾಸಕರುಗಳಾದ ಪುತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ಮತ್ತೆ ನಂಜೇಗೌಡರವರು, ಮತ್ತೆ ನಮ್ಮ ಚಿಂತಾಮಣಿ ಸುಧಾಕರ್ ಅವರು, MC ಸುಧಾಕರ್ ಅವರು, ಇವಾಗ ಮಂತ್ರಿಗಳು ಬೇರೆ ಅವರು, ಇವರೆಲ್ಲ ಸೇರಿ ಬಲಗೈ ಜನಾಂಗದ ಮುಖಂಡರಾದಂಥ 76 ದಶಕಗಳಿಂದ ಸಂಘಟನೆಯಲ್ಲಿ ಭಾಗವಹಿಸಿ ಹಿರಿಯ ಮುಖಂಡರಾಗ ಅನಿಸ್ಕೊಂಡಿರುವಂಥ CM ಮುನಿಯಪ್ಪನವರಿಗೆ ಟಿಕೆಟ್ ಕೊಡಿಸ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ ಬೆಂಗಳೂರು ಗಂಟ. ಇವತ್ತು ಕರ್ಕೊಂಡು ಹೋದಂಥ ಪುಣ್ಯಾತ್ಮರು ರಾಜೀನಾಮೆ ಕೊಡ್ತೀವಿ ಅಂತ ಪತ್ರಗಳು ತೋರಿಸ್ತಾರೆ. ರಾಜೀನಾಮೆ ಕೊಡ್ತೀವಿ, ಬಲಗೈ ಜನಾಂಗಕ್ಕೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ ಪಕ್ಷದಿಂದ, ನಾವ್ಯಾರೂ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವ್ ಹೇಳಿದ್ದಲ್ಲ, ಮಾಜಿ ಹಾಲಿ ಶಾಸಕರು ಮಂತ್ರಿಗಳು ಹೇಳಿದಂತ ಮಾತು ರಾಜೀನಾಮೆ ಪತ್ರವನ್ನ ತೋರಿಸ್ತಾರೆ. ಬಲಗೈ ಜನಾಂಗ ಕೊಡ್ತಿದ್ರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ. ಏನಪ್ಪ ಬಲಗೈ ಜನಾಂಗಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋದು? ಪುಣ್ಯಾತ್ಮರು KH ಮುನಿಯಪ್ಪನವರ ಕುಟುಂಬವನ್ನು ಹೊರತುಪಡಿಸಿ ಯಾರಿಗೆ ಕೊಟ್ಟರು ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ನೀವು ನಾಲಿಗೆ ಇಟ್ಕೊಂಡಿದ್ದೀರಾ, ಏನಾದರೂ ಚಾಪಿಸ್ತೀರಾ ಅದನ್ನ ನಾಲಿಗೆಯಲ್ಲಿ? ಗೊತ್ತಾಗಲಿ ನನಗೆ, ಬಲಗೈ ಜನಾಂಗಕ್ಕೆ ಕೊಡಿಸೇ ಕೊಡಿಸ್ತೀನಿ ಅಂತ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಂಥ ಮುಖಂಡರುಗಳು ನೀವು ನಕಲಿ ಬ್ರಾಹ್ಮಣ. ಮಾಜಿ ಶಾಸಕರಾದ ರಮೇಶ್ ಕುಮಾರ್ ಮಾತು ಕೇಳಿ ರಾಜೀನಾಮೆ ಕೊಡೋ ಮಟ್ಟಕ್ಕೆ ಬಂದಿದ್ದೀರಿ ಅಂದರೆ ನಿಮ್ಮದು ಗುಲಾಮಗಿರಿ ಅಲ್ವಾ? ಆ ಮನುಷ್ಯ ಹೇಳ್ತಾನೆ ಬಲಗೈ ಜನಾಂಗ ಮುನಿಯಪ್ಪನವ್ರಿಗೆ ಕೊಡಬೇಕು, ಕೊಡಿ, ಯಾರು ಬೇಡ ಅಂತ ಹೇಳಿದ್ರು? ಸಂಪಂಗೇರಿ ಮುನಿರಾಜ್ ಅವರು ಕೂಡ ಆಕಾಂಕ್ಷಿ ಇದ್ರು ಇಲ್ಲಿ, ನನಗೆ ಭಾಳ ಖುಷಿ ಇತ್ತು. ಸಂಪಂಗೇರಿ ಮುನಿರಾಜ್ ಕೊಡ್ತಾರೆ ಇಲ್ಲ CM ಅಣ್ಣಕ್ಕೆ ಕೊಡ್ತಾರೆ ಅಂತ ಭಾಳ ಖುಷಿ ಇತ್ತು ನನಗೆ, ಕೊಡಲಿಲ್ಲ. ಇನ್ನೊಂದು ಬಣ್ಣ ಎತ್ಕೊಳ್ತಾರೆ ನಮ್ಮದ್ರಲ್ಲಿ, ನಿಮಗೆ ಕೊಡ್ತೀರಿ ಟಿಕೆಟ್ ಅಂತ ಹೇಳ್ತಾರೆ. ಇವತ್ತು ಆ ಮುಖಂಡಗಳು ಖರ್ಗೆ ಸಾಹೇಬರನ್ನ, ಪರಮೇಶ್ವರ್ ಸಾಹೇಬರನ್ನ, KPC ಅಧ್ಯಕ್ಷ ಸಹ ಅಂತ ಎಲ್ಲರನ್ನೂ ಸಹ ಭೇಟಿ ಮಾಡ್ಕೊಂಡು ಬರ್ತಾರೆ. ಬಂಗಾರಪೇಟೆ ರಾಮಚಂದ್ರಣ್ಣನವರು ಬೆಂಗಳೂರು ನಗರ ಕಟ್ಕೊಂಡೋ ಬೆಂಗಳೂರು ರೂರಲ್ ಭಾಗನ ಗೊತ್ತಿಲ್ಲ, ಅಧ್ಯಕ್ಷನ ಬಳಿ ಕರ್ಕೊಂಬಂದು ನೀವು ಕ್ಯಾಂಡಿಡೇಟ್ ಮಾಡಬೇಕಾದ್ರೆ ಪುಣ್ಯಾತ್ಮರು DCC ಪ್ರೆಸಿಡೆಂಟ್ SC ST ಕಟ್ಟಿದ್ರ ಜಯದೇವ್ ಅವರು ಇಲ್ಲಿದ್ರಲ್ಲ, ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ. ಒಂದು ಸರಿ MLA ಸೋತು ಜಿಲ್ಲಾ ಪರಿಷತ್ ಸದಸ್ಯ ರಾಮಚಂದ್ರಣ್ಣವ್ರು ಟಿಕೆಟ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ ನೀವು? ಸಂಪಂಗೇರಿ ಮುನಿರಾಜ್ ಅಣ್ಣವರು ಪಾಪ ರಾಜಕಾರಣದ ಹಿರಿಯರು, ಪಾಪ ಅವರು ಕೊಡ್ಬೋದಾಗಿತ್ತಲ್ಲ. ನೀವು ನಾಟಕೀಯ ಬೆಳವಣಿಗೆಗಳು ಮಾಡಿ ನಿಮ್ಮ ಬೇಳೆ ಬೆಳೆಸ್ಕೊಳ್ಳೋಕ್ಕಾಗಿ ಬಲಗೈ ಜನಾಂಗನ ಇವತ್ತು ಬೀದಿಗೆ ಹಾಕಿದ್ದೀರಿ. ನಿಮ್ಮ ಚುನಾವಣೆಯಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ನಮಗೆ ರೈಟ್ ಕಮ್ಯುನಿಟಿ ಹೆಚ್ಚಾಗಿದೆ, ಪಾಪ್ಯುಲೇಷನ್ ಇದೆ, ಇವ್ರು ನಮ್ಮ ಕಡೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾಟಕ ಮಾಡಿ ಇವತ್ತು ನಮ್ಮ ಜನಾಂಗಕ್ಕೆ ದ್ರೋಹ ಮಾಡಿದ್ರಲ್ಲ, ನಿಮ್ಮನ್ನು ಕ್ಷಮಿಸ್ತಾರ? ನಾಚಿಕೆ ಆಗ್ಬೇಕಲ್ಲ ನಿಮಗೆ. ಇವತ್ತು ಇವರು ನಮ್ಮ ಮುಳಬಾಗಿಲು ಶಾಸಕರಾದಂಥ ಸಮೃದ್ಧಿ ಮುಂಜಾದರೂ ಟಿಕೆಟ್ ಕೊಡ್ತಾರಂತ ಹೇಳಿದ್ರು, ನಮ್ಗೆ ಭಾಳ ಖುಷಿ ಇತ್ತು. ಹೋಗ್ಲಿ ಬಿಡಪ್ಪ, ಆ ಪಕ್ಷದಲ್ಲಿ ಆದರೂ ಆ ಟಿಕೆಟ್ ಕೊಡ್ತಾರಲ್ಲ ಬಲಗೈ ಜನಾಂಗಕ್ಕೆ ಅಂತ ನಿಸರ್ಗ ನಾರಾಯಣ ಸ್ವಾಮಿ ಅವ್ರು ಕರ್ಕೊಂಬಂದ್ರು, ಅವರು ತೊಂಬರಾಟ ಆಡಿಸ್ಬಿಟ್ರು. ಅಲ್ಲ ಸ್ವಾಮಿ, 90,000 ಓಟು ನಿಮ್ಗೆ ಹೆಚ್ಚಾಯ್ತಲ್ಲ, 380,000 ಓಟ್ ಇದ್ದೀವಿ ನಾವು ಬಲಗೈನವರು. ನಮಗೆ ಮನೆ ಹಾಕ್ಲಿಲ್ವಲ್ಲ ನೀವು? ಯಾವುದೇ ಪಕ್ಷಕ್ಕೆ ಬಲಗೈ ಜನಾಂಗದ ಓಟ್ ಬೇಕಾಗಿಲ್ವ ನಿಮಗೆ? ಬಲಗೈ ಜನಾಂಗದ ಮುಖಂಡರುಗಳು ಬೇಕಾಗಿಲ್ಲ ನಿಮಗೆ? ನಿಮಗೇನಾದರೂ ಶಾಸಕರು ರಾಜೀನಾಮೆ ಕೊಡೋ ಮಟ್ಟಕ್ಕೆ ಏನಾದ್ರು ನಿಮಗೆ ಮನಸ್ಸು ಮಾಡಿದ್ರೆ, ನಾಟಕೀಯ ಬೆಳವಣಿಗೆ ಅಲ್ಲ ಅಂತ ನಿಮಗೆ ಗೊತ್ತಾಗಿದ್ದರೆ ಇವತ್ತು ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಟ್ಟಲ್ಲ, ಪಕ್ಷೇತರವಾಗಿ ಬಲಗೈ ಜನಾಂಗದವರು ನಿಲ್ಲಿಸಿ ನೀವು ಶಾಸಕರು ಮಾಡಿದರೆ ಅವತ್ತು ನಿಮ್ಮ ಗಂಡು ಸ್ಥಾನಕ್ಕೆ ನಾನು ಶರಣಾಗ್ತೀನಿ. ಬಲಗೈ ಜನಾಂಗ ನಿಮಗೆ ಗುಲಾಮರ ಕೆಲಸ ಮಾಡ್ತಾರೆ. ನೀವು ಹೇಳಿದ ಕೆಲಸ ಮಾಡಿದ್ದೀವಿ, ಬಕೀಟ್ ಆಗಿದ್ದೀವಿ, ಅಂಡ ಆಗಿದ್ದೀವಿ. ನಮ್ಮ ಓಟು ತಗೊಂಬಿಟ್ಟು 3 ದಿನಕ್ಕೆ ಬಂದು ಶಾಸಕರಾದಂಥ ನೀವು ಇವತ್ತು ಬಲಗೈ ಜನಾಂಗದ ಭಿಕ್ಷಕರಾಗಿ ಮಾಡಿ ಬೀದಿಯಲ್ಲಿ ಕುಡಿಸಿದಾರಲ್ಲ, ನಿಮಗೆ ಶೋಭೆ ತರ್ತದ? ಮಿಸ್ಟರ್ ರಮೇಶ್ ಕುಮಾರ್ ಅವರೇ, ಇಡೀ ಜಿಲ್ಲೆಯ ರಾಜಕಾರಣವನ್ನು ಆಳೆ ಮಾಡಿದಂಥ ಪುಣ್ಯಾತ್ಮನ ಯಾರಿದ್ರೆ ಅದು ರಮೇಶ್ ಕುಮಾರ್ ಅವರು. ಅಲ್ಲರೀ, ಗೆದ್ದಂಥ MLA ನೀವಂತೂ ಸೋತಿದ್ದೀರಿ, ನಿಮಗಂತೂ ಮಾನ ಮರ್ಯಾದಿಲ್ಲ. ಗೆದ್ದಂಥ MLA ರಾಜೀನಾಮೆ ಕೊಡಿಸಿ ಮಟ್ಟಕ್ಕೆ ಹೋಗಿದ್ದೀರಿ ಅಂದರೆ ನಿಮ್ಗೆ ಯಾವ ಥರ ರಾಜಕಾರಣ ಮಾಡ್ತೀರಿ ಅಂತ ನಿಮ್ಗೆ ಅರ್ಥ ಆಗಬೇಕಲ್ಲ.
ಏನ್ ತಿಳ್ಕೊಂಡ್ಬಿಟ್ಟಿದ್ರಿ ಬಲಗೈ ಜನಾಂಗನ್ನ? ಬಲಗೈ ಜನಾಂಗದ ಶಕ್ತಿ ಏನಂತ ಮುನಿಸ್ವಾಮಿ ಅವರು ಕ್ಯಾಂಡಿಡೇಟ್ ಆಗಿದ್ದ ತೋರಿಸ್ಬಿಟ್ಟಿದೀವಿ ನಾವು ನಮ್ಮ ಶಕ್ತಿ ಏನು ಅಂತ. ಬಲಗೈ ಜನ ಸೀಟ್ ಕೊಟ್ಟು ಇವತ್ತು ಕೂಡ ಪಕ್ಷೇತ ನಿಲ್ಸ್ಕೊಂಡು ಗೆಲ್ಸ್ಕೊಂಡ್ಬರ್ತೀವಿ. ಆ ಕೆಲಸ ಮಾಡಬೇಕಲ್ಲ ನಿಮ್ಮ ಎಮ್ ಎಲ್ ಎಗಳು. ಜಿಲ್ಲೆ ಅಭಿವೃದ್ಧಿಗಾಗಿ ರಾಜೀನಾಮೆ ಕೊಡಲಿಲ್ಲ, ಜಾತಿ ಕದ್ದಾಗಿ ನೀವು ರಾಜೀನಾಮೆ ಕೊಡಲಿಲ್ಲ, ಅಭಿವೃದ್ಧಿ ಬಗ್ಗೆ ರಾಜೀನಾಮೆ ಕೊಡಲಿಲ್ಲ, ಬಲಗೈ ಜನಾಂಗ ಸೀಟ್ ಕೊಡಲಿಲ್ಲ ಅಂದರೆ ನೀವು ರಾಜೀನಾಮೆ ಕೊಡ್ತೀವಿ ಅಂತ ಪುಣ್ಯಾತ್ಮರು ಇವತ್ತು ನೀವು ನಮ್ಮನ್ನು ಅವಮಾನ ಮಾಡೋದ್ರಲ್ಲಿ ನಿಸೀಮರಾಗಿ ಇವತ್ತು ನಮ್ಮ ಬಲಗೈ ಜನಾಂಗದ ಮುಖಂಡಗಳನ್ನು ಕಾರ್ಯಕರ್ತರನ್ನು ನೀವು ವಂಚನೆ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ. ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ಚಿಟಿಕೆ ಹಾಕ್ತೀರಿ ಚಿಟಿಕೆ, ಮೂರು ದಿನ ನಾವು ಎಂ ಪಿ ಮಾಡಿಬಿಡ್ತೀರಿ. ಯಾರನ್ನ ಎಂ ಪಿ ಮಾಡೋದು ನೀವು? ಬೆಂಗಳೂರು ನಗರ ಘಟಕ ಅಧ್ಯಕ್ಷನ ಕರ್ಕೊಂಬಂದಿರಿ, ಕ್ಯಾಂಡಿಡೇಟ್ ಮಾಡಿಕೊಂಡು ಎಮ್ ಎಲ್ ಎ ಮಾಡ್ತೀರ ನೀವು? ನಾಚಿಕೆ ಆಗಲ್ವ ನಿಮಗೆ? ನಿಮ್ಗೇನಿದ್ರು ಕೂಡ ಜಿಲ್ಲೆಯ ಮಾರಾಟ ಮಾಡಬೇಕು, ಜಿಲ್ಲೆಯ ಮುಖಂಡಗಳ ಮಾರಾಟ ಮಾಡಬೇಕು, ವೋಟರ್ಸ್ನ ಮಾರಾಟ ಮಾಡಬೇಕು. ನಿಮ್ಮ ಬೆಳೆ ಲಕ್ಷ್ಮೀ ವರ ಮುಖಾಂತರವಾಗಿ ನೀವು ರಾಜಕಾರಣ ಮಾಡೋದ್ರಲ್ಲಿ ನಿಸೀಮರಾಗಿದ್ರಪ್ಪ. ನಾಚಿಕೆ ಆಗಬೇಕಲ್ವಾ? ಇವತ್ತು ಬಲಗೈ ಜನ ಸಮುದಾಯ ಇವತ್ತು ಎಷ್ಟು ನೋವು ಅನುಭವಿಸ್ತಾ ಇದೆ ಗೊತ್ತಾ? ನಾವೇನು ಕಿಟಕಿಟ್ ಕೇಳಿಲ್ವಾ ರೀ ನಿಮ್ಮನ್ನ? ಏನು ಕೇಳಿಲ್ಲ ರೀ? ನೀವೇ ಕರ್ಕೊಂಡು ಹೋದ್ರಿ ಸಿ ಎಂ ಮುನಿಯಪ್ಪಣ್ಣವ್ರಿಗೆ, ನೀವೇ ಎಂ ಪಿ ಮಾಡ್ತೀರಿ ಅಂತ ಹೇಳಿದ್ರಿ. ಗೆಲ್ಸ್ಕೊಂಬರ್ತೀವಿ ಬಲಗೈ ಜನಾಂಗನ್ನ. ಈ ಜಿಲ್ಲೆಯಲ್ಲಿ ಬಲಗೈ ಜನಾಂಗ ತುಂಬ ಪಾಪ್ಯುಲೇಷನ್ ಇದೆ, ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಹೇಳಿದವರು ಇವತ್ತು ನಡೀರ ಕೈ ಬಿಟ್ಬಿಟ್ರಲ್ಲ ರೀ. ವಿಷ ಆದ್ರೂ ಕೊಟ್ಬಿಡ್ಬೇಕಾಗಿತ್ತಲ್ಲ, ವಿಷ ಆದ್ರೂ ಕೊಡ್ಬೇಕಾಗಿತ್ತಲ್ಲ. ನೀವು 125 ಓಟ್ರಲ್ಲಿ ಗೆದ್ದರೆ ಪುಣ್ಯಾತ್ಮನ ರಾಜೀನಾಮೆ ಕೊಡೋ ಮಾತು ಮಾತಾಡ್ತೀರಪ್ಪ. JDS ಜೊತೆ, ಸಾರಿ BJP ಜೊತೆ ನೀವು ಶಾಮೀಲ್ ಆಗಿ MS ಅದ ಅನಿಲ್ ಕುಮಾರ್ ಕೂಡ ಮಾತಾಡ್ತಾರೆ ರಾಜೀನಾಮೆ ಕೊಡ್ತೀವಿ ಅಂತ. ಒಂದು ಸರಿ ಕೂಡ MLA ಆಗ ನಿಯುಕ್ತಿ ಆಗ್ತಿದ್ದ ಕೋಲಾರದಲ್ಲಿ ನಸೀರ್ ಅಹಮದ್ ಅವ್ರು ಮಾತಾಡ್ತಾರೆಪ್ಪ, ಪುಡ್ಗೋಸಿ ಕೆಎಚ್ ಮುನಿಯಪ್ಪನವ್ರು ಮಾತಾಡ್ತಾನೆ. ಕೆಎಚ್ ಮುನಿಯಪ್ಪನವ್ರ ಕುಟುಂಬನ ನೀವು ತುಳಿಯೋದಕ್ಕಾಗಿ ಬಲಗೈ ಜನಾಂಗನ್ನ ನೀವು ಬಲಿ ಮಾಡಿದ್ರಿ.